ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸುತ್ತಲೇ ಇರ್ತವೆ. ಹೀಗೆ ಗ್ರಹಗಳು ರಾಶಿಯನ್ನು ಬದಲಾಯಿಸಿದಾಗ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಇಂತಹ ಯೋಗಗಳ ಪರಿಣಾಮವನ್ನು ಎಲ್ಲ ರಾಶಿಯ ಜನರ ಜೀವನದಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 500 ವರ್ಷಗಳ ನಂತರ ಅಪರೂಪದ ಶುಭ ಯೋಗವೊಂದು ರೂಪುಗೊಂಡಿದೆ. ಅದು ಪಂಚದಿವ್ಯ ರಾಜಯೋಗ, ಮಾಲವ್ಯ ರಾಜಯೋಗ, ಬುಧಾದಿತ್ಯ ರಾಜಯೋಗ, ಶಾಸರಾಜಯೋಗ, ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ. ಈ 5 ಶುಭ ಯೋಗಗಳು ಏಕಕಾಲದಲ್ಲಿ ರೂಪುಗೊಂಡಾಗ ಈ ರಾಜಯೋಗ ಅಂದರೆ ಪಂಚದಿವ್ಯ ರಾಜಯೋಗ ರೂಪುಗೊಳ್ಳುತ್ತೆ. ಇದು ಈ ಯೋಗದಿಂದಾಗಿ ಅಪಾರವಾದಂಥ ಸಂಪತ್ತು ದೊರೆಯುತ್ತೆ ಮತ್ತು ಅದೃಷ್ಟದ ಕೃಪೆಗೆ ಜನ ಪಾತ್ರರಾಗ್ತಾರೆ. ಅಲ್ಲದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೀತಾರೆ. ಹಾಗಾದರೆ ಈಗ 500 ವರ್ಷಗಳ ನಂತರ ಪಂಚದಿವ್ಯ ರಾಜಯೋಗದಿಂದ ಯಾರಿಗೆ ಅದೃಷ್ಟ ಒಲಿಯದಿದೆ ಅನ್ನೋದನ್ನು ನೋಡೋಣ. ವೃಷಭ ರಾಶಿ. ಪಂಚದಿವ್ಯ ರಾಜಯೋಗ ವೃಷಭ ರಾಶಿಯವರ ಜೀವನವನ್ನೇ ಬದಲಾಯಿಸಲಿದೆ. ನೀವು ವಿವಾಹಿತರಾಗಿದ್ದರೆ ಮತ್ತು ದೀರ್ಘಕಾಲದವರೆಗೆ ಮಗುವನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ, ಅಂದರೆ ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿದ್ದರೆ, ಈ ಯೋಗದ ಅವಧಿಯಲ್ಲಿ ನೀವು ಮಗುವಿನ ಆಶೀರ್ವಾದವನ್ನು ಪಡೆಯಬಹುದು. ಅಂದರೆ ನೀವೊಂದು ಶುಭ ಸುದ್ದಿಯನ್ನು ಕೇಳ್ತೀರಿ, ಆದಾಯದಲ್ಲಿ ಉತ್ತಮ ಏರಿಕೆ ಕಂಡುಬರುತ್ತೆ. ವೃಷಭ ರಾಶಿಯವರಿಗೆ ಹೂಡಿಕೆಯಿಂದ ಉತ್ತಮ ಆದಾಯವನ್ನು ಪಡೆಯುವ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗಿದೆ. ಉತ್ತಮ ಆದಾಯವನ್ನು ಪಡಿತೀರಿ ಮತ್ತು ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ನಿಮಗೆ ಉದ್ಯೋಗ ಅವಕಾಶಗಳು, ಒಂದು ಒಳ್ಳೆ ಆಫರ್ ಕೂಡ ನಿಮ್ಮನ್ನು ಅರಸಿ ಬರುತ್ತೆ, ಹುಡ್ಕೊಂಡು ಬರುತ್ತೆ. ಹಾಗೆ ಎಲ್ಲ ವಿಷಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕೂಡ ಪಡಿಬಹುದು ಮತ್ತು ಅದೃಷ್ಟದ ಪರವಾಗಿ ನೀವು ಕೆಲಸವನ್ನು ಮಾಡ್ತೀರಿ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿ ಯಶಸ್ವಿಯಾಗ್ತಾರೆ. ಇನ್ನು ಮಿಥುನ ರಾಶಿ. ಪಂಚದಿವ್ಯ ರಾಜಯೋಗ ಮಿಥುನ ರಾಶಿಯವರ ಜೀವನದಲ್ಲಿ ಆರ್ಥಿಕ ಪ್ರಗತಿಯನ್ನು ತರುತ್ತೆ. ಮಿಥುನ ರಾಶಿಯವರು ಮುಖ್ಯವಾಗಿ ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸಿನೊಂದಿಗೆ ಲಾಭ ಮತ್ತು ಪ್ರಗತಿಯನ್ನು ಕೂಡ ಪಡೀತಾರೆ. ಎಲ್ಲ ಯೋಜಿತ ಕೆಲಸಗಳು, ಈಗಾಗಲೇ ನೀವು ಯೋಚನೆ ಮಾಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣವಾಗಿ ಯಶಸ್ಸನ್ನು ಪಡೆಯುತ್ತೆ. ಯಶಸ್ವಿಯಾಗಿ ನೀವು ಆ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ. ಶ್ರಮವಹಿಸಿ ಮಾಡುವ ಕೆಲಸಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತವೆ. ಈಗಾಗಲೇ ಮಾಡಿದಂಥ ಹೂಡಿಕೆಗಳು, ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ರೆ ಅದರಿಂದ ಉತ್ತಮ ಲಾಭವನ್ನು ನೀವು ಕೂಡ ಪಡಿತೀರಿ. ಮತ್ತು ಮಿಥುನ ರಾಶಿಯವರಿಗೆ ವಿದೇಶ ಪ್ರಯಾಣದ ಅವಕಾಶಗಳು ಕೂಡ ದೊರೀತವೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಪಂಚದಿವ್ಯ ರಾಜಯೋಗ ಶುಭವನ್ನು ತರುತ್ತೆ, ಶುಭ ಸಮಯವನ್ನು ತರಲಿದೆ. ಈ ಯೋಗದಿಂದ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡಿತೀರಿ. ಮಕರ ರಾಶಿಯವರು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಇದೆ, ಜೊತೆಗೆ ವೇತನ ಹೆಚ್ಚಳದ ಅವಕಾಶವೂ ಕೂಡ ನಿಮಗೆ ಒದಗಿ ಬರಲಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ದ್ವಿಗುಣಗೊಳಿಸುತ್ತೆ. ನೀವು ಬಹಳಷ್ಟು ಭೌತಿಕ ಸಂತೋಷವನ್ನು ಕೂಡ ಪಡಿತೀರಿ. ಮಕರ ರಾಶಿಯವರು ಹೊಸ ವಾಹನ ಖರೀದಿ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ಜಾಗ ಖರೀದಿ ಮಾಡುವಂತಹ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ತೀರಿ. ಒಟ್ಟಾರೆಯಾಗಿ ಮಕರ ರಾಶಿ, ಮಿಥುನ ರಾಶಿ ಮತ್ತು ವೃಷಭ ರಾಶಿ, ಈ 3 ರಾಶಿಯವರಿಗೂ ಕೂಡ ಈ ಪಂಚದಿವ್ಯ ರಾಜಯೋಗ ಅಂದರೆ ಪಂಚದಿವ್ಯ ರಾಜಯೋಗ ಅಂತಂದರೆ 5 ರಾಜಯೋಗಗಳು ಒಟ್ಟಿಗೆ ಬರ್ತಾ ಇರೋದರಿಂದ ಮಾಲವ್ಯ ರಾಜಯೋಗ, ಬುಧಾದಿತ್ಯ ರಾಜಯೋಗ, ಶಾಸರಾಜಯೋಗ, ಗಜಲಕ್ಷ್ಮಿ ರಾಜಯೋಗ, ಲಕ್ಷ್ಮೀನಾರಾಯಣ ರಾಜಯೋಗ, ಈ 5 ರಾಜಯೋಗಗಳು ಒಟ್ಟಿಗೆ ಬರ್ತಾ ಇರೋದರಿಂದ ಇದನ್ನು ಪಂಚದಿವ್ಯ ರಾಜಯೋಗ ನಿರ್ಮಾಣ ಆಗ್ತಾ ಇದೆ. ಇದರಿಂದ ಈ 3 ರಾಶಿಯವರಿಗೂ ಕೂಡ ಅದ್ಭುತವಾದ ಫಲಿತಾಂಶವನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಕೂಡ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.